ನೀನು ಬೀಗದೇಶದಿಂದ ಕಾಂಚಂತಾವ ಕೇಳಿದಾಗ ನಾವು ಅದನ್ನು ಕೇಳಿಸ್ಕೊಂಡಿದ್ವಿ. ಐಶ್ವರ್ಯ, ನೀನು ಬರಕ್ಕೆ ಮುಂಚೆನೆ ಬುಡ್ಡಿ ದೀಪ ಸಹಾಯದಿಂದ ಬೀಗದೇಶದಿಂದ ತಂದು ಬಾಗ್ಲ ತೆಗೆದು ನಾನು ಕಮಲಿ ಮೊದಲು ಒಳಗೆ ಸೇರ್ಕೊಂಡ್ವಿ. ಅವ್ವ ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಹೊಂಟೋದು, ಆಮ್ಯಾಕ್ ನೀನು ಬೀಗ ಹೊಡೆದು ಒಳಗೆ ಸೇರ್ಕೊಂಡೆ. ತಲೆಗೆ ಮರದ ತುಂಡಿಂದ ಹೊಡೆದು ಒಡವೆನೆಲ್ಲ ಕಿತ್ಕೊಂಡು ಹೋಗಿದ್ರಲ್ಲ, ಅವೆಲ್ಲ ಎಲ್ಲಿ? ಕಣ್ಣ ಮುಚ್ಚಿ ಆಟ ಆಡುವಾಗ ನೀನ್ ಅಲ್ಲಿಗೆ ಬಂದೇ ಬರ್ತೀಯ ಅಂತ ನಮಗ್ ಮೊದಲೇ ಗೊತ್ತಿತ್ತು. ನೀನ್ ಅಲ್ಲಿಗೆ ಬಂದ ತಕ್ಷಣ ಅವ್ವ ಸನ್ನೆ ಮಾಡಿದ್ರು, ಆಗ ನಾನು ಮರದ ದಿಂಬಿನ ಕೈ ಬಿಟ್ಟು ಅದು ನಿನ್ನ ಹಣೆಗೆ ಹೊಡೀತು ದೆವ್ವ ಅಂತ ಓಡೋದೆ. ದಿಂಬಿ ತೆಗೆದು ಒಡವೆ ನನ್ನ ಕೈನಾಗೆ ಇಟ್ಕೊಂಡಿದ್ದೆ. ಆಗ ಕಾಂಚನ, ಇನ್ನೊಮ್ಮೆ ನೀನು ಕ್ವಾಣೆನಾಗ ಹುಡುಕು, ನಾನು ನಿನ್ ಜೊತೆನಾಗೆ ಬರ್ತೀನಿ ಅಂತ ಬಂದ್ಲು. ಇಬ್ರು ಬರೋದನ್ನ ನೋಡಿ ನಾನು ಅಲ್ಲಿಂದ ಓಡೋದು, ಆಗ ನೀನು ನನ್ನ ನೋಡ್ದೆ. ಆ ಒಡವೆನ ನಿನ್ನ ಕ್ವಾಣೆನಾಗೆ ಇಡಕ್ಕೆ ಅಂತ ಹೋದೆ, ಆಗ ನೀವು ಅಲ್ಲಿಗೆ ಬಂದ್ರಿ. ಅಯ್ಯೋ, ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ವಿಚಾರ ಮಾಡ್ತಿದ್ದೆ. ಆಟ್ರಾಗೆ ಕಂಬಳಿ ಅಲ್ಲಿಂದ ಹೋದ್ರು, ನೀವು ಅವಳನ್ನ ಹಿಂಬಾಲಿಸ್ಕೊಂಡು ಹೋದ್ರಿ, ಆಗ ನಾನು ಹೊರಗೆ ಬಂದೆ. ಹಂಗಾರೆ ನಿಂಬೆ ಹಣ್ಣಿನ ಬಣ್ಣ ಬದಲಾಗೋದಕ್ಕೆ ನೀವೇ ಕಾರಣನ? ದಿಟ್ಟವಾಗ್ಲೂ ಇಲ್ಲ, ಅದು ಮಾತ್ರ ಪದ್ಮಾವತಿ ಆತ್ಮನೇ. ನಾನ್ ನಾಟಕ ಏನೋ ಶುರು ಮಾಡ್ದೆ, ಆದ್ರೆ ಹೋಯ್ತಾ ಹೋಯ್ತಾ ಹಿಂಗಾಗೋಯ್ತು. ಇರ್ಬೋದು ಮಂತ್ರವಾದಿ ಒಳಗ್ ಕಾಲಿಟ್ಟಾಗ ಆ ಕಾಯಿ ತಿರ್ಗದ್ ನೋಡ್ಬಿಟ್ಟು ದೆವ್ವ ಅದೆ ಅಂತಾನೆ ಹೇಳ್ದ. ಆಮೇಲೆ ಮಂಡ್ಲಕ್ ಕೂರ್ಸಕ್ಕೆ ಅಂತ ಆ ದೆವ್ವನ್ ಕರೆದಾಗ ಇಲ್ಲ ಇಲ್ಲ, ದೆವ್ವ ಬಂದು ಕ್ಯಾಮೆ ಮುಗಿಸ್ಕೊಂಡು ಅಂಟೋಗದೆ ತಿರ್ಗ ಬರಕಿಲ್ಲ ಅಂತ ಹೇಳ್ಬಿಟ್ರೋದ. ಅಂದ್ರೆ ದ್ವೇಷ ತೀರ್ಸ್ಕೊಳಕ್ಕೆ ಅಂತ ಬಂದ ಪದ್ಮಾವತಿ ಹಂಗೆ ಹೋಗ್ಬಿಟ್ಲ. ಈಗ ನನಗೊಂದೊಂದೇ ಅರ್ಥ ಆಗ್ತಾ ಇದೆ. ನನ್ನ ಅತ್ತೆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಬಂದಿರ್ಲಿಲ್ಲ, ನನಗೆ ಸತ್ಯ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ರು ಅನ್ಸುತ್ತೆ. ನಾನು ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಸೆರಗು ಕಿಡ್ಕಿಗೆ ಸಿಕ್ಕಾಕೋತು, ಅಕಸ್ಮಾತಾಗಿ ಸಿಕ್ಕಾಕೋತು ಅಂದ್ಕೊಂಡೆ. ಪದ್ಮಾವತಿ ಅತ್ತೆ ಆಶೀರ್ವಾದ, ಈ ಹೂ ಇಲ್ಲಿ ಬಿದ್ದಿದ್ರಿಂದ ನಾನು ಮತ್ತೆ ಇಲ್ಲಿಗೆ ಬರೋ ಹಾಗಾಯ್ತು. ಅತ್ತೆ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ, ಅವ್ರಿಗೆ ಅಷ್ಟೇ ಬೇಕಾಗಿದ್ದು ಅನ್ಸುತ್ತೆ. ಅತ್ತೆ ಮತ್ತೆ ಇಂಥ ತಪ್ಪು ಮಾಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿನ ನನಗೆ ಕೊಟ್ಟು ಹೋಗಿದ್ದಾರೆ. ಈ ವಿಷಯನ ಈಗಲೇ ಏನು ರಂಗೇಗೌಡ ತಾವು ಹೇಳಬೇಕು ಅಂತಿದ್ಯಾ? ಅರೆ ಐಸಿ ಮೇಡಮ್ ಅವರೇ ಇಲ್ಲೇ ಇದ್ದೀರಾ? ಅಲ್ಲ, ನೀವು ಒಂದೇ ಒಂದು ಮಾತು ನನ್ನ ತಾವು ಹೇಳಿದ್ರೆ ನಾನೇ ನಿಮ್ಮನ್ನು ಕರ್ಕೊ ಬರ್ತಿದ್ನಲ್ಲ.